ಇವತ್ತಿನ ಕ್ಲಾಸಲ್ಲಿ ನಾವು ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ನ ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡ್ಕೊಳ್ತಾ ಹೋಗೋಣ ನೋಡಿ ಕ್ವಾಡ್ರಾಟಿಕ್ ಫಾರ್ಮುಲಾನ ನಾವು ಹೇಗೆ ತಗೊಳ್ತೀವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಅಂತ ತಗೊಳ್ತೀವಿ ಅಲ್ವಾ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಿದೆಯೋ ಅದನ್ನ ಏನಂತ ಹೇಳ್ತೀವಿ ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ ಓಕೆನಾ ಇದನ್ನ ಕ್ಯಾಪಿಟಲ್ ಲೆಟರ್ ಡಿ ಇಂದ ಡಿನೋಟ್ ಮಾಡ್ತಾರೆ ಡಿಸ್ಕ್ರಿಮಿನೆಂಟ್ ಇಂದ ನಾವು ಏನನ್ನ ಔಟ್ ಮಾಡಬಹುದು ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡಾಟಿಕ್ ಇಕ್ವೇಶನ್ ಔಟ್ ಮಾಡಬಹುದು ಸೊ ಡಿಸ್ಕ್ರಿಮಿನೆಂಟ್ ಅಲ್ಲಿ ನಿಮಗೆ ಮೂರು ರೀತಿಯ ಕಂಡೀಷನ್ಸ್ ಬರ್ತವೆ ಫಸ್ಟ್ ಒನ್ ಫಸ್ಟ್ ಒನ್ ಡಿ ಈಸ್ ಗ್ರೇಟರ್ ದಾನ್ ಝೀರೋ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದಾನ್ ಝೀರೋ ಬಂತು ಅಂತ ಅಂದ್ರೆ ಎಲ್ಲ ವ್ಯಾಲ್ಯೂಸ್ ಗಳನ್ನ ಹಾಕಿ ನೀವು ಸಬ್ಸ್ಟ್ಯೂಟ್ ಮಾಡಿ ಗೆ ಒಂದು ಆನ್ಸರ್ ಬರುತ್ತೆ ಅಲ್ವಾ ಅಪ್ಪ ಅದು ನಿಮಗೆ ಝೀರೋ ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಪಾಸಿಟಿವ್ ನಂಬರ್ಸ್ ಅಲ್ಲಿ ಬಂತು ಅಂದ್ರೆ ರೂಟ್ಸ್ ಯಾವ ರೀತಿಯಲ್ಲಿ ಇರ್ತವೆ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಗಳು ಬರ್ತವೆ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗ್ತವೆ ಅಂತ ಅಂದ್ರೆ ಏನು ಬೇರೆ ಬೇರೆ ರೀತಿಯ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗ್ತವೆ ಅಂತ ಅರ್ಥ ಸೆಕೆಂಡ್ ಕಂಡೀಷನ್ ನೋಡಿ ಡೇ ಇಸ್ ಈಕ್ವಲ್ ಟು ಝೀರೋ ಆಯ್ತು ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋದು ಜೀರೋಗೆ ಈಕ್ವಲ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯಾವ ರೀತಿಯ ರೂಟ್ಸ್ ಎಕ್ಸಿಸ್ಟ್ ಆಗ್ತವೆ ಟೂ ಈಕ್ವಲ್ ರಿಯಲ್ ರೂಟ್ಸ್ ಟೂ ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಇದು ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಇದ್ರಲ್ಲಿ ಏನಾಗುತ್ತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋದು ಇಷ್ಟು ಟರ್ಮ್ ಜೀರೋ ಆಯ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಟು ಎ ಉಳಿಯುತ್ತೆ ಸೊ ಕ್ವಾಂಟಿಕ್ ಇಕ್ವೇಶನ್ ಅಲ್ಲಿ ನಮಗೆ ಎಷ್ಟು ರೂಟ್ಸ್ಗಳು ಎಕ್ಸಿಸ್ಟ್ ಆಗಬೇಕು ನೋಡಿ ಇದರ ಡಿಗ್ರಿ ಎಷ್ಟು ಟೂ ಅಲ್ವಾ ಹಾಗಾಗಿ ನಮಗೆ ಎಷ್ಟು ರೂಟ್ಸ್ ಬೇಕು ಅಲ್ಲಿ ಟೂ ರೂಟ್ಸ್ ಗಳು ಆಗಬೇಕು ಹಾಗಾಗಿ ಏನು ಮಾಡ್ತೀರಿ ಮೈನಸ್ ಬಿ ಬೈ ಟೂ ಎಲ್ವಾ ಇದನ್ನ ರಿಪೀಟೆಡ್ ಆಗಿ ಇನ್ನೊಂದ್ಸಲ ಬರೀತಿರಿ ಹಾಗಾಗಿ ಟೂ ಈಕ್ವಲ್ ರಿಯಲ್ ರೂಟ್ಸ್ಗಳು ಎಕ್ಸಿಸ್ಟ್ ಆಗ್ತವೆ ಯಾವಾಗ ಬಿ ಡಿಸ್ಕ್ರಿಮಿನೆಂಟ್ ಡಿ ಇಸ್ ಈಕ್ವಲ್ ಟು ಜೀರೋ ಆದಾಗ ಲಾಸ್ಟ್ ಕಂಡೀಷನ್ ಯಾವುದು ಡಿ ಇಸ್ ಲೆಸ್ ದಾನ್ ಝೀರೋ ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋದು ಜೀರೋ ಕಿಂತ ಕಮ್ಮಿ ಬರ್ತಾ ಇದೆ ಅಂತ ಅಂದ್ರೆ ಯಾವುದೇ ರೀತಿಯ ರೂಟ್ಸ್ ಗಳು ಎಕ್ಸಿಸ್ಟ್ ಆಗೋದಿಲ್ಲ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಇಷ್ಟು ಬರೆದ್ರೆ ಆಯ್ತು ಪ್ರಾಬ್ಲಮ್ ಅನ್ನ ಮಾಡ್ಕೊಳ್ತಾ ಹೋಗೋಣ ಈಗ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಅಂಡ್ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ಇಟ್ಸ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಇದನ್ನ ನಿಮಗೆ ಎಕ್ಸಾಮಿಗೆ ಕೇಳಿದ್ರೆ ಟೂ ಮಾರ್ಕ್ಸ್ ಗೆ ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಸೊ ಯಾವಾಗ್ಲೂ ಕೇಳ್ತಾ ಇರ್ತಾರೆ ನೀಟಾಗಿ ನೋಡ್ಕೊಳ್ಳಿ ಮೂರ್ ಕಂಡೀಷನ್ ನೋಡ್ಕೊಂಡ್ರೆ ಆಯ್ತು ಸೊ ಫಸ್ಟ್ ಇದ್ರಲ್ಲಿ ನೀವು ಚೆಕ್ ಮಾಡ್ಕೊಬೇಕಾಗಿರೋದು ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಅಥವಾ ಜನರಲ್ ಫಾರ್ಮ್ ಆಫ್ ಕ್ವಾಡಾಟಿಕ್ ಇಕ್ವೇಶನ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಬೇಕು ಸೊ ಜನರಲ್ ಫಾರ್ಮ್ ಏನಾಗಿರುತ್ತೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಆಗಿರುತ್ತೆ ಸೊ ನೋಡಿ ಕೊಟ್ಟಿರುವಂತಹ ಕ್ವಾಡಾಟಿಕ್ ಇಕ್ವೇಶನ್ ಏನು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಏನಾಗಿರ್ಬೇಕಪ್ಪ ಎಕ್ಸ್ ಸ್ಕ್ವೇರಿನ ಟರ್ಮ್ ಇರಬೇಕು ಇಲ್ಲಿ ಎಕ್ಸ್ ಸ್ಕ್ವೇರಿನ ಟರ್ಮ್ ಇದೆ ಸೆಕೆಂಡ್ ಟರ್ಮ್ ಎಕ್ಸ್ ಟರ್ಮ್ ಆಗಿರ್ಬೇಕು ಥರ್ಡ್ ಟರ್ಮ್ ಏನಾಗಿರ್ಬೇಕು ಕಾನ್ಸ್ಟೆಂಟ್ ಟರ್ಮ್ ಆಗಿರ್ಬೇಕು ಅದ್ರ ಜೊತೆಗೆ ಯಾವುದೇ ರೀತಿಯ ವೇರಿಯಬಲ್ಸ್ ಗಳು ಇರಬಾರ್ದು ಸೊ ಕರೆಕ್ಟ್ ಇದೆ ಅಲ್ವಾ ಸೊ ಇಷ್ಟು ಚೆಕ್ ಮಾಡಾದ್ಮೇಲೆ ಇವಾಗ ಏನ್ ಮಾಡ್ತೀರಿ ಡಿಸ್ಕ್ರಿಮಿನೆಂಟ್ ಡಿಸ್ಕ್ರಿಮಿನೆಂಟ್ ಅನ್ನ ಹೇಗ್ ತಗೊಳ್ತೀವಿ ನಾವು ಡಿ ಇಸ್ ಈಕ್ವಲ್ ಟು ಏನಂತ ಗೊತ್ತು ನಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಗೊತ್ತಿದೆ ಅಲ್ವಾ ಸೊ ಇದನ್ನ ಚೆಕ್ ಮಾಡಿದ್ರೆ ಆಯ್ತು ಇವಾಗ ಸೊ ನಮಗೆ ಇದ್ರಲ್ಲಿ ಏನ್ ಬೇಕು ಎ ಅಂದ್ರೆ ಏನು ಬಿ ಅಂದ್ರೆ ಏನು ಮತ್ತೆ ಸಿ ಅಂದ್ರೆ ಏನು ಅಂತ ಬೇಕು ಅಲ್ವಾ ಸೊ ಎ ಅಂತ ಅಂದ್ರೆ ಏನು ಎಕ್ಸ್ ಸ್ಕ್ವೇರ್ನ ಕೋಇಿಷಿಯಂಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಕೋಇಿಷಿಯಂಟ್ ಇಲ್ಲಿ ಏನಿದೆ ಟೂ ಇದೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಏನಾಯ್ತಪ್ಪ ಟು ಆಯ್ತು ಸೊ ಬಿ ಇಸ್ ಈಕ್ವಲ್ ಟು ಬಿ ಅಂತ ಅಂದ್ರೆ ಏನು ಎಕ್ಸ್ ಇಫಿಷಿಯಂಟ್ ಎಕ್ಸ್ ಇಫಿಷಿಯಂಟ್ ಇಲ್ಲಿ ಏನು ಇಲ್ಲ ಅಂತ ಅಂದ್ರೆ ಏನಿದೆ ಅಂತ ಅರ್ಥ ಒನ್ ಇದೆ ಅಂತ ಅರ್ಥ ಹಾಗಾಗಿ ಬಿ ಇಸ್ ಈಕ್ವಲ್ ಟು ಏನಾಯ್ತು ಒನ್ ಆಯ್ತು ಸೊ ಸಿ ಅಂತ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಕಾನ್ಸ್ಟೆಂಟ್ ಟರ್ಮ್ ಎಷ್ಟಿದೆ ಅಪ್ಪ ಇಲ್ಲಿ ಫೋರ್ ಇದೆ ಹಾಗಾಗಿ ಫೋರ್ ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಏನಾಗುತ್ತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಅಂತ ಅಂದ್ರೆ ಏನು ಒನ್ ಸ್ಕ್ವೇರ್ ಮೈನಸ್ ಫೋರ್ ಫೋರ್ ಇಂಟು ಎ ಅಂತ ಅಂದ್ರೆ ಟೂ ಇಂಟು ಸಿ ಅಂತ ಅಂದ್ರೆ ಎಷ್ಟಿದೆ ಫೋರ್ ಇದೆ ಸೊ ಒನ್ ಸ್ಕ್ವೇರ್ ಅಂತ ಅಂದ್ರೆ ಒನ್ ಒನ್ ಸ ಒನ್ ಮೈನಸ್ ಫೋರ್ ಫೋರ್ ಸ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟೂ ಸ ಥರ್ಟಿ ಟೂ ಒನ್ ಮೈನಸ್ ಥರ್ಟಿ ಟೂ ಅಂತ ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್ ಮೈನಸ್ ಥರ್ಟಿ ಒನ್ ಆಯ್ತು ಸೊ ಮೈನಸ್ ಥರ್ಟಿ ಒನ್ ಅನ್ನೋದು ಏನಾಗಿದೆ ಲೆಸ್ ದ್ಯಾನ್ ಝೀರೋ ಆಗಿದೆ ಸೊ ಝೀರೋ ಕಿಂತ ಕಮ್ಮಿ ಬಂದಿದೆ ಅಲ್ವಾ ನೆಗೆಟಿವ್ ನಂಬರ್ ಅಲ್ಲಿದೆ ಅಲ್ವಾ ಸೊ ಮೈನಸ್ ಥರ್ಟಿ ಒನ್ ಇಸ್ ಲೆಸ್ ದ್ಯಾನ್ ಝೀರೋ ಆಯ್ತು ಹಾಗಾಗಿ ಏನಾಯ್ತು ಡಿ ಇಸ್ ಲೆಸ್ ದ್ಯಾನ್ ಝೀರೋ ಆಯ್ತು ಡಿ ಇಸ್ ಲೆಸ್ ದ್ಯಾನ್ ಝೀರೋ ಬಂತು ಅಂದ್ರೆ ಏನಾಗುತ್ತೆ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಇಸ್ಟ್ ಬರೆದ್ರೆ ಆಯ್ತು ಸಿನ್ಸ್ ಡಿ ಇಸ್ ಲೆಸ್ ದನ್ ಝೀರೋ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಇಷ್ಟು ಬರೆದ್ರೆ ಆಯ್ತು ಟೂ ಮಾರ್ಕ್ಸ್ ಸಿಗುತ್ತೆ ಪ್ರಾಬ್ಲಮ್ ನೋಡಿ ಫೈನ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡಾಟಿಕ್ ಇಕ್ವೇಷನ್ ಟೂ ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಅಂಡ್ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ಇಟ್ಸ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಗೆ ಏನ್ ಮಾಡ್ತಿರಿ ಕೊಟ್ಟಿರುವಂತಹ ಕ್ವಾಡಾಟಿಕ್ ಇಕ್ವೇಷನ್ ಜನರಲ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತೀರಿ ನೋಡಿ ಫಸ್ಟ್ ಟರ್ಮ್ ಎಕ್ಸ್ ಎಕ್ಸ್ವೇರ್ ಟರ್ಮ್ ಇದೆ ಸೆಕೆಂಡ್ ಎಕ್ಸ್ ಟರ್ಮ್ ಇದೆ ಥರ್ಡ್ ಟರ್ಮ್ ಏನಾಗಿದೆ ಕಾನ್ಸ್ಟೆಂಟ್ ಟರ್ಮ್ ಇದೆ ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ಸರಿನಾ ಒಂದೊಂದ್ಸಲ ಕನ್ಫ್ಯೂಷನ್ ಆಗಲಿ ಅಂತ ಈ ರೀತಿನೂ ಕೊಡಬಹುದು ನಿಮಗೆ ಮೈನಸ್ ಏಟ್ ಎಕ್ಸ್ ಪ್ಲಸ್ ಟು ಸ್ಕ್ವೇರ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಅಂತ ಅವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತೊಂದ್ರೆ ಆಯ್ತು ಸೊ ಫಸ್ಟ್ ಗೆ ಸ್ಕ್ವೇರಿನ ಟರ್ಮ್ ಅನ್ನ ಬರೀರಿ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಇದು ಡಿಸ್ಕ್ರಿಮಿನೆಂಟ್ ಏನ್ ಗೊತ್ತಿದೆ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಗೊತ್ತಿದೆ ಸೊ ಎ ಅಂತ ಅಂದ್ರೆ ಏನಪ್ಪ ಎಕ್ಸ್ ಸ್ಕ್ವೇರಿನ ಕೋ ಇಫಿಷಿಯಂಟ್ ಎಕ್ಸ್ ಎಸ್ವೇರ್ನ ಕೋ ಇಲ್ಲಿ ಏನಿದೆ ಟು ಅಂತ ಇದೆ ಅಲ್ವಾ ಸೊ ಬಿ ಇಸ್ ಇಕ್ವಲ್ ಟು ಏನಾಗುತ್ತೆ ಎಕ್ಸ್ ಇನ್ ಕೋಇಿಷಿಯಂಟ್ ಎಕ್ಸ್ ಇಫಿಷಿಯಂಟ್ ಏನಿದೆ ಇಲ್ಲಿ ಮೈನಸ್ ಏಟ್ ಇದೆ ಸೊ ಅದೇ ರೀತಿ ಸಿ ಸಿ ಅಂತ ಅಂದ್ರೆ ಏನು ಕಾನ್ಸ್ಟೆಂಟ್ ಟರ್ಮ್ ಸೊ ಕಾನ್ಸ್ಟೆಂಟ್ ಟರ್ಮ್ ಎಷ್ಟಿದೆ ಅಲ್ಲಿ ಫೈವ್ ಇದೆ ಈಗ ಎಲ್ಲವನ್ನು ಸಬ್ಸ್ಟ್ಯೂಟ್ ಮಾಡಿ ಸೊ ಬಿ ಸ್ಕ್ವೇರ್ ಅಂತ ಅಂದ್ರೆ ಮೈನಸ್ ಏಟ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂತ ಅಂದ್ರೆ ಟೂ ಇಂಟು ಸಿ ಅಂತ ಅಂದ್ರೆ ಫೈವ್ ಆಯ್ತು ಮೈನಸ್ ಏಟ್ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಏನು ಮೈನಸ್ ಏಟ್ ಅನ್ನ ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಏಟ್ ಏಟ್ ಸಿಕ್ಸ್ಟಿ ಫೋರ್ ಸೊ ಸಿಕ್ಸ್ಟಿ ಫೋರ್ ಸೊ ಮೈನಸ್ ಫೋರ್ ಟೂ ಝ್ಟ ಏಟ್ ಫೈವ್ ಜ ಫೋರ್ಟಿ ಆಗುತ್ತೆ ಸೊ ಸಿಕ್ಸ್ಟಿ ಫೋರ್ ಮೈನಸ್ ಫಾರ್ಟಿ ಅಂತ ಅಂದ್ರೆ ಎಷ್ಟಾಗತ್ತಪ್ಪ ಟ್ವೆಂಟಿ ಫೋರ್ ಆಯ್ತು ಸೊ ಟ್ವೆಂಟಿ ಫೋರ್ ಅನ್ನೋದು ಗ್ರೇಟರ್ ದಾನ್ ಝೀರೋ ಆಗಿದೆ ಹಾಗಾಗಿ ಏನಾಯ್ತು ಸಿನ್ಸ್ ಡಿ ಈಸ್ ಗ್ರೇಟರ್ 0 ಝೀರೋ ಗ್ರೇಟರ್ ದಾನ್ ಝೀರೋ ಆಗಿರೋದ್ರಿಂದ ನಾವೇನ್ ಬರಿಬೇಕು ಯಾವ ರೀತಿಯ ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀರಿ ಟು ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಥವಾ ರಿಯಲ್ ರೂಟ್ಸ್ ಇಷ್ಟು ಬರೆದ್ರೆ ಆಯ್ತು ಸರಿನಾ ನೆಕ್ಸ್ಟ್ ಕ್ವೆಶನ್ ನೋಡಿ ಫೈನ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡಾಟಿಕ್ ಇಕ್ವೇಶನ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಇಸ್ ಇಕ್ವಲ್ ಟು ಜೀರೋ ಅಂಡ್ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ಇಟ್ಸ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಜನರಲ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ ಕೊಟ್ಟಿರುವಂತಹ ಕ್ವಾಡಾಟಿಕ್ ಇಕ್ವೇಶನ್ ಸೊ ಡಿ ಇಸ್ ಈಕ್ವಲ್ ಟು ನಮಗೇನು ಗೊತ್ತಿದೆ ಮೈನಸ್ ಫೋರ್ ಎ ಸಿ ಅಂತ ಗೊತ್ತಿದೆ ಸೊ ಈಗ ಎ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಎಕ್ಸ್ ಸ್ಕ್ವೇರಿನ ಕೋ ಇಫಿಷಿಯಂಟ್ ಸೊ ಎಕ್ಸ್ವೇರ್ ಸ್ಕ್ವೇರಿನ ಕೋಫಿಷಿಯಂಟ್ ಇಲ್ಲಿ ಏನಿದೆ ಟೂ ಇದೆ ಸೊ ಬಿ ಅಂತ ಅಂದ್ರೆ ಎಕ್ಸ್ ಇಫಿಷಿಯಂಟ್ ಮೈನಸ್ ಫೋರ್ ಅದೇ ರೀತಿ ಸಿ ಅಂತ ಅಂದ್ರೆ ಏನು ಕಾನ್ಸ್ಟೆಂಟ್ ಟರ್ಮ್ ಸೊ ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅಲ್ಲಿ ಟೂ ಇದೆ ಈಗ ಸಬ್ಸ್ಟ್ಯೂಟ್ ಮಾಡಿ ಮಾಡ್ಕೊಳ್ತಾ ಹೋಗಿ ಸೊ ಬಿ ಸ್ಕ್ವೇರ್ ಅಂತ ಅಂದ್ರೆ ಏನಪ್ಪಾ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ ಫೋರ್ ಇಂಟು ಎ ಅಂತ ಅಂದ್ರೆ ಟೂ ಸಿ ಅಂತ ಅಂದ್ರೆ ಎಷ್ಟು ಟೂ ಆಗುತ್ತೆ ಸೊ ಮೈನಸ್ ಫೋರ್ ಹೋಲ್ ಹೋಲ್ಸ್ಕೋರ್ ಅಂತ ಅಂದ್ರೆ ಮೈನಸ್ ಫೋರ್ ಅನ್ನ ಟು ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಫೋರ್ ಝ ಸಿಕ್ಸ್ಟೀನ್ ಮೈನಸ್ ಫೋರ್ ಟೂ ಝೈಟ್ ಏಟ್ ಟೂ ಝ ಸಿಕ್ಸ್ಟೀನ್ ಆಯ್ತು ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ ಝೀರೋ ಸಿಗುತ್ತೆ ಸೊ ಏನಾಗ್ತಾ ಇದೆ ಇಲ್ಲಿ ಸಿನ್ಸ್ ಡಿ ಈಸ್ ಈಕ್ವಲ್ ಟು ಝೀರೋ ಟು ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಇಷ್ಟು ಬರದ್ರೆ ಆಯ್ತು ಸರಿನಾ ಸೊ ಇಂಪಾರ್ಟೆಂಟ್ ಕ್ವೆಶನ್ ಇದು ಟೂ ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ